ನಾವಿವಾಗಿರೋದು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಪುಟ್ಪುಟ್ ಮಕ್ಕಳು ಬಹಳ ಆರಾಮವಾಗಿ ಸ್ವಚ್ಛಂದವಾಗಿ ಈ ಮೈದಾನದಲ್ಲಿ ಆಡ್ಕೊಂಡಿದ್ದಾರೆ ಫೋರ್ ಸಿಕ್ಸ್ ಗಳನ್ನು ಬಾರಿಸ್ತಾ ಇದ್ದಾರೆ ನನ್ನ ಬಹಳ ದೊಡ್ಡ ಪ್ರಶ್ನೆ ಇವತ್ತಿನ ಆಟೋ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಸ್ ಬಾರಿಸೋರು ಯಾರು ಅಥವಾ ಬಹಳ ಕಡಿಮೆ ರನ್ ಗಳಿಗೆ ಔಟ್ ಆಗೋರು ಯಾರು ಅಥವಾ ಡೆಪಾಸಿಟ್ ಟು ಇಲ್ಲದೆ ಡಕ್ ಔಟ್ ಆಗೋರು ಯಾರು ಅಂತ ಲೆಟ್ ಅಸ್ ಬಿಗಿನ್ ದಿ ಆಟೋ ರಿಪೋರ್ಟರ್ ಕಾರ್ಯಕ್ರಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನೋಡಿ ಚಾಮರಾಜಪೇಟೆಯ ಇತಿಹಾಸ ಇದೆಯಲ್ಲ ಬಹಳ ರೋಚಕ 1967 ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆರ್ ಡಿ ಸಾಗರನ್ ಅವರು ಗೆದ್ರು ಅದಾದ ನಂತರದಲ್ಲಿ ಹಲವು ಮಜಲುಗಳಿಗೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಸಾಕ್ಷಿಯಾಗಿ ನಿಂತುಕೊಳ್ತು ಬಹಳ ಪ್ರಮುಖವಾಗಿ ನಾವು ಈ ಸದ್ಯದ ಪಾಲಿಟಿಕ್ಸ್ ಯಾವುದರ ಮೇಲೆ ನಡೆಯುತ್ತೆ ಅನ್ನೋದನ್ನ ಒಂಚೂರು ಗಮನಿಸಿಬಿಡೋಣ ಚಾಮರಾಜಪೇಟೆಯಲ್ಲಿ ಈ ಡಿಲಿಮಿಟೇಷನ್ ನ ವಿಚಾರ ಬಂದ ನಂತರದಲ್ಲಿ ಆರು ವಾರ್ಡ್ಗಳು ಆಜಾದ್ ನಗರ ತಗೊಳ್ಳಿ ಚಲವಾದಿಪಾಳ್ಯ ಪಾದರಾಯನ್ಪುರ ಅಂಡ್ ಆಫ್ ಕೋರ್ಸ್ ಚಾಮರಾಜಪೇಟೆನೇ ಒಂದು ವಾರ್ಡು ರಾಯ್ಪುರ ಹೀಗೆ ಆರು ವಾರ್ಡ್ಗಳು ಚಾಮರಾಜಪೇಟೆಯಲ್ಲಿ ನೀವು ಜಾತಿ ಸಮೀಕರಣದ ವಿಚಾರ ತಗೊಂಡ್ರೆ ಹಲವು ಜಾತಿಯ ಜನ ಹಲವು ಧರ್ಮದ ಜನ ಬಹಳ ಸಾಮರಸ್ಯದಿಂದ ಬಹಳ ಒಗ್ಗಟ್ಟಿನಿಂದ ಬಹಳ ಪ್ರೀತಿಯಿಂದ ಚಾಮರಾಜಪೇಟೆಯಲ್ಲಿ ಬದುಕ್ತಾ ಇದ್ದಾರೆ ನಾನು ಇವಾಗ ಇರೋದು ಇಲ್ಲ ಚಾಮರಾಜಪೇಟೆ ಮೈದಾನದ ಹತ್ರನೇ ಇದ್ದೀನಿ ಒಂದಿಷ್ಟು ಜನ ಮತದಾರರಿದ್ದಾರೆ ಮಾಜಿ ಡೆಪ್ಯೂಟಿ ಮೇಯರ್ ಒಬ್ಬರು ಇದ್ದಾರೆ ಜಾನ್ ಸಾಹೇಬ್ರ ಬನ್ನಿ ಜಾನ್ ಅಂತಿದ್ದಾರೆ ಏನ್ ನಿಮ್ಮ ಹೆಸರು ಯಾವ ವಾರ್ಡ್ ನಿಮ್ದು 137 ವಾರ್ಡ್ ಜಾನ್ ಅಂತ ನನ್ನ ಹೆಸರು ಯಾರು ವೋಟ್ ಹಾಕ್ತೀರಿ ಈ ಸಲ ಬಿಜೆಪಿಗೆ ವೋಟ್ ಹಾಕಿದ್ರು ನಿಮ್ಮ ಚಾಮರಾಜಪೇಟೆ ಈ ವಿಧಾನಸಭಾ ಕ್ಷೇತ್ರದ ಸವಾಲುಗಳೇನು ಇನ್ನು ಏನೇನು ಆಗಬೇಕು ಕೆಲಸಗಳು ಏನೇನು ಆಗಬೇಕು ಅಂತ ನೀವು ಬಯಸ್ತೀರಿ ತುಂಬಾ ಕೆಲಸಗಳಾಗಬೇಕಾಗಿದೆ ಇವಾಗ ನಮ್ಮ ಎಂಎಲ್ಎ ಸಾಹೇಬರನ್ನ ಭೇಟಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗ್ತಿದೆ ನಮಗೆ ಅವ್ರು ಸಿಗೋದೇ ಇಲ್ಲ ಈ ಸಲ ಒಂದು ಚೇಂಜ್ಗೋಸ್ಕರ ಬಿಜೆಪಿ ತಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಮತ್ತೆ ಕೇಂದ್ರ ಸರ್ಕಾರ ಬಿಜೆಪಿ ಇದೆ ರಾಜ್ಯ ಸರ್ಕಾರ ಇದ್ರಿಂದ ನಮ್ಗೊಂದು ನಂಬಿಕೆ ಇದೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆ ಬರುತ್ತೆ ಅಂತ ನಂಬಿದ್ದೀವಿ ಶಿವಕುಮಾರ್ ಅನ್ನೋರಿದ್ದಾರೆ ಶಿವಕುಮಾರ್ ಅವರೇ ಸದ್ಯದ ಮಟ್ಟಿಗೆ ನಿಮಗೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಏನ್ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀರಿ ಈ ಸಲದ ಚುನಾವಣೆಯನ್ನ ಇಲ್ಲಿನ ಮತದಾರರು ಯಾವ ರೀತಿ ಪರಿಗಣಿಸ್ತಾರೆ ಅನ್ಕೊಂಡಿದ್ದೀರಿ ತಾವು ಸರ್ ಇವಾಗ ಇಲ್ಲಿ ಫೋರ್ತ್ ಮೈನ್ ರೋಡಲ್ಲಿ ನಮ್ಮ ಮನೆ ಇರೋದು ಫೋರ್ತ್ ರೋಡಲ್ಲಿ ಈಗ ಕೆಲಸ ಆಗ್ತಾ ಇದೆ ಇದ್ರದ್ದು ನೋಡಿ ಅಲ್ಲಿ ಬಂದು ಯಾರು ಒಬ್ಬರು ಬಂದು ನೋಡಿಲ್ಲ ಇಂಜಿನಿಯರು ಬಂದು ನೋಡಿಲ್ಲ ಅಲ್ಲಿ ಏನಾಗುತ್ತೆ ಅಂದ್ಬಿಟ್ಟು ಮತ್ತೆ ಅಲ್ಲಿ ಪೈಪ್ ಎಲ್ಲ ಒಡೆದಾಕ್ತಾರೆ ಕೆಲಸ ಮಾಡ್ಕೊಡ್ತೀನಿ ಅಂತಾರೆ ಯಾವ ಕೆಲಸನೂ ಮಾಡಲಿಲ್ಲ ಆದರೆ ಎಮ್ ಎಲ್ ಎ ಬಗ್ಗೆ ತಗೊಂಡ್ರೆ ಎಮ್ ಎಲ್ ಎ ಒಳ್ಳೆಯವರು ಎಮ್ ಎಲ್ ಎ ಮತ್ತೆ ಒಳ್ಳೆಯವರು ಇಲ್ಲ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಆಯ್ತಾ ಬಟ್ ಆದರೆ ಸಮಸ್ಯೆ ಉದ್ಭವ ಆದಾಗ ಯಾವ್ದಾರು ಕೆಲಸ ಆಗೋ ಟೈಮಲ್ಲಿ ಬಂದು ನಿಂತ್ಕೊಂಡು ಏನಪ್ಪ ಅಂತ ಯಾರನ್ನ ಅವ್ರ ಕಡೆಯವರು ಅಥವಾ ಕಾರ್ಪೊರೇಟ್ರು ಇಲ್ಲ ಎಮ್ ಎಲ್ ಎ ಯಾರು ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳಿದ್ರೆ ನಮಗೆ ನಮ್ಮ ಸ್ಪಂದಿಸಿದ್ರಪ್ಪ ಅಂತ ಬಹಳ ಖುಷಿನೂ ಆಗುತ್ತೆ ಮಾಜಿ ಉಪ ಮಹಾಪೌರರು ನಮ್ಮ ಜೊತೆಗೆ ರಾಮೇಗೌಡರು ಇದ್ದಾರೆ ಹಿರಿಯರು ಈ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಂದ ಹಿಡಿದು ಅನೇಕ ವಿಚಾರಗಳನ್ನು ಬಂದವರು ಅವ್ರನ್ನ ಕೇಳೋಣ ಸರ್ ನೀವು ಉಪ ಮಹಾಪೌರರಾಗಿದ್ದಂಥವ್ರು ಈ ಕ್ಷೇತ್ರ ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ದೀರಿ ಸುಮಾರು ನಾನು 50-60 ವರ್ಷದಿಂದ ನಾನು ಇಲ್ಲಿ ವಾಸ ಇದ್ದೆ ಆಜಾದ್ ನಗರ ನಾನು ಹುಟ್ಟಿದ್ದೆ ಆಜಾದ್ ನಗರ ಹುಟ್ಟಿದ ಆಜಾದ್ ನಗರ ಸುಮಾರು ಮುಕ್ಕಾಲು ಭಾಗ ಜನ ಬಹಳ ಬಿಲೋ ಪಾವರ್ಟಿ ಒಳಗೆ ಕೆಲಸ ಮಾಡ್ತಾರೆ ದಿನನಿತ್ಯದ ಕೆಲಸ ಜೀವನ ಮಾಡ್ತಾರೆ ಮತ್ತು ಎಮ್ ಎಲ್ ಎ ಇಂದ ಅಥವಾ ರಾಜಕಾರಣದಿಂದ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಗೇನಾದ್ರು ಇಲ್ಲಿ ಸವಲತ್ತು ಸಿಗ್ಬೇಕು ಇಲ್ಲಿ ಒಂದು ಗೌರಿಪಾಳ್ಯದಲ್ಲಿ ಒಂದು ಹಾಸ್ಪಿಟ್ಲ್ ಬಿಟ್ಟರೆ ಸರ್ ಒಂದು ಲ್ಯಾಂಡ್ ಮಾರ್ಕ್ ಇವತ್ತರೆಗೂ ಯಾವುದೇ ಕೋಟಿ ಗಟ್ಟಲೆ ಖರ್ಚಾಗಿದೆ ಬಟ್ 2006 ಒಂದು ಇದೇ ಅಲೋಕ್ ಕುಮಾರ್ ಸಾಹೇಬ್ರ ಮುಂದೆ ಒಂದು ಮೀಟಿಂಗ್ ನಡೆದು ಹೇಳಿದಾಗ ಸಿ ಎಂ ಎ ಅವರು ಈ ಜಮೀರ್ ಅವರು ಪ್ರಮೀಳಾ ಅವರು ದೇವರಾಜು ನಾನು ಇದ್ದೆ ಆ ಮೀಟಿಂಗ್ನಲ್ಲಿ ನೀವು ಎಲ್ಲ ಕಾರ್ಯಕ್ರಮ ಮಾಡ್ಕೊಳ್ಬೋದು ಅಂತ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ಸಹ ಇವತ್ತು ನಾವೇನಾದ್ರು ಗಣೇಶ ಕುಡಿಸಕ್ಕೆ ಹೋದ್ರೆ ಸುಪ್ರೀಂ ಕೋರ್ಟಿಂದ ಸ್ಟೇ ತಗೊಂಡ್ಬಾರ್ದು ಇದು ನಮ್ಮ ದುರಂತ ಎಲ್ಲರೂ ನಮ್ಮಿಂದ ಓಟ್ ತಗೊಳ್ತಾರೆ ಇವತ್ತು ನಮ್ಗೆ ಅನ್ಯಾಯ ತುಂಬಾ ದೊಡ್ಡ ಸ್ಟ್ರೆಚ್ ಇದು ಚಾಮರಾಜಪೇಟೆ ಅಂತ ಅನ್ನೋದು ಅಸಂಖ್ಯ ಜನಸಂಖ್ಯೆ ಮತ್ತು ನಾನು ಆಗ್ಲೇ ಹೇಳದಂಗೆ ಶ್ರಮಿಕ ವರ್ಗ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಇಲ್ಲಿಂದ ಶುರು ಮಾಡ್ಕೊಂಡಿದ್ದೀನಿ ಪಾದರಾಯನ್ಪುರಕ್ಕೂ ಹೋಗ್ತೀನಿ ಆಜಾದ್ ನಗರಕ್ಕೂ ಹೋಗ್ತೀನಿ ರಾಯ್ಪುರಕ್ಕೂ ಹೋಗೋಣ ಹಾಗೆ ಚಲವಾದಿಪಾಳ್ಯಕ್ಕೂ ಹೋಗೋಣ ಮಾತಾಡ್ಸೋಣ ನಮ್ಮ ಬೀದಿ ವ್ಯಾಪಾರಿಗಳಿಂದ ಹಿಡಿದು ನಮ್ಮ ಆಟೋ ಡ್ರೈವರ್ಗಳಿಂದ ಹಿಡಿದು ಎಲ್ಲರನ್ನು ಮಾತನಾಡಿಸೋ ಪ್ರಯತ್ನ ಮಾಡೋಣ
We will now kickstart the auto reporter in a big way. ಈ ಚಾಮರಾಜಪೇಟೆಯಲ್ಲಿ ಹಿಂದೆ ಒಂದ್ಸಲ ಕಾರ್ಪೊರೇಟರ್ ಆಗಿದ್ದಂಥವರು ಬಿ ವಿ ಗಣೇಶ್ ಅಂತ. ಅಫ್ಕೋರ್ಸ್ ಎಮ್ ಎಲ್ ಎ ಚುನಾವಣೆಗೂ ಕೂಡ ಅವರು ಪ್ರಯತ್ನ ಪಟ್ಟರು, ಆದರೆ ಪ್ರಯತ್ನಶೀಲರಾಗಲಿಲ್ಲ. ಬಿ ವಿ ಗಣೇಶ್ ಅವರೇ ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀರಿ? ಆರಾಮಿದ್ದೀರಿ? ಹೆಂಗ್ ನಡೀತಾ ಇದೆ ಈ ಸಲದ ಚುನಾವಣೆ ರಣಕಣದ ಹೋರಾಟ? ನೀವು ಸ್ಪರ್ಧೆ ಮಾಡ್ತಿದ್ದೀರಾ? ಇಲ್ಲ, ನಾನು ಈ ಬಾರಿ ಸ್ಪರ್ಧೆ ಎಮ್ ಎಲ್ ಎಗೆ ಮಾಡಲ್ಲ. ಏನಾದರೂ ಕಾರ್ಪೊರೇಷನ್ ಮಾಡ್ತೀನಿ, ಕೌನ್ಸಿಲರ್ ಎಲೆಕ್ಷನ್ ಮಾಡ್ತೀನಿ, ಎಮ್ ಎಲ್ ಎಗಂತೂ ಖಂಡಿತವಾಗ್ಲೂ ಮಾಡಲ್ಲ. 13ರಲ್ಲಿ ನಾನು ಚುನಾವಣೆ ನಿಂತಿದ್ದೆ. ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಪಕ್ಷದಲ್ಲಿ ಇರಲಿಲ್ಲ, ಪಕ್ಷ ಅಧಿಕಾರದಲ್ಲೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಳ್ಳೆ ಹೋರಾಟದಿಂದ ಒಂದು 22,000 ಮತ ತೆಗೆದುಕೊಂಡಿದ್ದೆ. ಎರಡನೇ ಬಾರಿ ಪಕ್ಷ ಅಧಿಕಾರಕ್ಕೆ ಬಂತು, ಆ ಸಂದರ್ಭದಲ್ಲಿ ಕೊಡಲಿಲ್ಲ. ಅವಾಗಲೂ ಸಾಕಷ್ಟು ಹೋರಾಟ ಮಾಡಿದ್ದೆ. ಈಗ ನೀವು ಒಂದು 22-23 ಸಾವಿರ ಓಟ್ ತಗೊಂಡಿದ್ರಿ, ಬಹುಶಃ ನಿಮ್ಮನ್ನ ಪಕ್ಷ ಸಂಘಟನೆಯ ಅವಕಾಶಕ್ಕಾಗಿ ಬಳಸ್ಕೊಂಡಿದ್ದರೆ ನೀವು ಮುಂದಿನ ಚುನಾವಣೆಯಲ್ಲಿ ಕನ್ಸಿಡರಬಲಿ ಚೆನ್ನಾಗಿ ಮಾಡಬಹುದಾಗಿತ್ತು. ಏನಂತೀರಿ? ಇಲ್ಲ, ಅದು ಯಾಕೆ ಪಕ್ಷ ಆ ರೀತಿ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಪಕ್ಷದ ಕಾರ್ಯಕರ್ತರು ಕೊಡಲ್ಲ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇಂಪ್ರೂವ್ಮೆಂಟ್ ನಮ್ಮ ಬಗ್ಗೆ ಯಾರಾಕೆ ಆಗಿ ಬರಲಿ, ಬಿಜೆಪಿಯೋ ಕಾಂಗ್ರೆಸ್ಸೋ ಜೆಡಿಎಸ್ಸೋ, ಏನ್ ಚಿಂತನೆ? ಇಲ್ಲ, ಇಲ್ಲಿ ಏನಾಗ್ತಾ ಇದೆ, ಸರ್ಕಾರದಿಂದ ಬರ್ತಾ ಇರತಕ್ಕಂಥ ಅನುದಾನ ಅದು ಸರಿಯಾದ ರೀತಿಯಲ್ಲಿ ಒಂದು 70-75% ಅದು ಸಾರ್ವಜನಿಕರಿಗೆ ತಲುಪೋ ರೀತಿಯಲ್ಲಿ ಆಗಬೇಕು. ಜನಕ್ಕೂ ಯಾಕೆ ಮಾಡಲಿಲ್ಲ ಅಂತೇಳಿ ಅವ್ರಿಗೂ ಅದ್ರ ಇಂಟ್ರೆಸ್ಟ್ ಇಲ್ಲ. ನೋಡಿ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಈಗ ಪ್ರಸ್ತುತ ಕಾಂಗ್ರೆಸ್ನ ಶಾಸಕರಿದ್ದಾರೆ ನಿಜ, ಆದರೆ ಹಿಂದೆ ಎಲ್ಲಿದ್ರು? ಅವರು ಜೆ ಡಿ ಎಸ್ ನಲ್ಲಿದ್ರು. 2008ರಲ್ಲಿ 2013ರಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ರವರು ಗೆದ್ದು ಬಂದಿದ್ದು ಜೆ ಡಿ ಎಸ್ ನಿಂದ. ಈಗ ಅದೇ ಜೆ ಡಿ ಎಸ್ ನ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನ ಜಮೀರ್ ಅಹಮದ್ ಖಾನ್ ಅವರು ನಡೆಸ್ತಾ ಇದ್ದಾರೆ. ಈಗ ಕಾಲ ಬದಲಾಗಿದೆ, ಜೆ ಡಿ ಎಸ್ ತನ್ನ ಪೈಪೋಟಿಯನ್ನ ಖಂಡಿತ ಬಿಟ್ಟಿಲ್ಲ. ಗೌರವ್ನವ್ರು ಇದ್ದಾರೆ, ಗೋವಿಂದ ರಾಜು ಇದ್ದಾರೆ. ಗೋವಿಂದ ರಾಜು ಅವರಂತೂ ಇಲ್ಲ ಇಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಉದ್ಧಾರ ಆಗಲಿಲ್ಲ ಅನ್ನುವ ಒಂದು ಕಾರಣವನ್ನ ಕೊಟ್ಟು ಅವರು ಎಲ್ಲ ದೊಡ್ಡ ದೊಡ್ಡ ವರಿಷ್ಠರ ಸಮ್ಮುಖದಲ್ಲೇನೆ ಜೆ ಡಿ ಎಸ್ ಬಂದ್ರು. ಮತ್ತೊಂದು ಕಡೆ ಲಹರಿ ವೇಲು, ಲಹರಿ ರೆಕಾರ್ಡಿಂಗ್ ಸಂಸ್ಥೆಯ ಮಾಲೀಕರು ಬಹಳ ದೊಡ್ಡವರು, ಅವರು ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಏನ್ ಗೊತ್ತೇನ್ರಿ, ಸೈಲೆಂಟ್ ಸುನೀಲ ಇದೇ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ರು, ಅವ್ರಿಗೆ ಟಿಕೆಟ್ ಬಿಜೆಪಿಯಿಂದ ಅಂತ ಒಂದು ಪ್ರಶ್ನೆ ಕೇಳ್ಬರ್ತಾ ಇದೆ. ಮತ್ತೊಬ್ರು ಬಿಜೆಪಿಯಿಂದ ಸುನೀಲ ಅಂತಿದ್ದಾರೆ, ಅವರ ಹೆಸರು ಕೂಡ ಅಷ್ಟೇ ಅತ್ಯಂತ ಪ್ರಬಲವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ. ಸೊ ಒಂದು 50-60 ವರ್ಷದ ಚಾಮರಾಜಪೇಟೆ ಇತಿಹಾಸಕ್ಕೆ ನಾವು ನೀವು ಹೋಗೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಎಲ್ಲ ಪಕ್ಷಗಳು ಇಲ್ಲಿ ತನ್ನದೇ ಆದಂತ ಪ್ರಾಬಲ್ಯವನ್ನ ಖಂಡಿತ ಹೊಂದಿದ್ದಾವೆ. ಆದರೆ ಯಾವುದರ ಮೇಲೆ ಇಲ್ಲಿನ ವೋಟಿಂಗ್ ನಿಂತಿದೆ? ಜಾತಿಯ, ಧರ್ಮವ, ಡೆವಲಪ್ಮೆಂಟ್? ಹಾಗಾಗಿ ಈ ಚಾಮರಾಜಪೇಟೆಯ ಇತರೆ ವಾರ್ಡ್ಗಳಿಗೆ, ಅಲ್ಪಸಂಖ್ಯಾತರು ನಿರ್ಣಾಯಕವಾಗಿರುವ ವಾರ್ಡ್ಗಳಿಗೆ ನಮ್ಮ ಆಟೋ ಪ್ರಯಾಣ ಇವಾಗ. ಬನ್ನಿ ಹೋಗೋಣ. ಜೆ ಜೆ ನಗರ ಪಾದರಾಯನ್ಪುರಕ್ಕೆ ನಮ್ಮ ಇವತ್ತಿನ ಆಟೋ ರಿಪೋರ್ಟರ್ನ ಪ್ರಯಾಣ. ಸಾಬ್ರೆ ಹೇಗಿದ್ದೀರಿ? ಏನ್ ಸಮಾಚಾರ? ಎಲ್ಲ ಹೇಳ್ಬೇಕಣ್ಣ. ಏನ್ ಮಾಡ್ತೀರಿ ನೀವು? ಟೊಮಾಟೊ ವ್ಯಾಪಾರ ಮಾಡೋದು. ಟೊಮೆಟೊ ವ್ಯಾಪಾರ ಮಾಡ್ತೀರಾ? ಇಲ್ಲೇನಾ ನೀವು ವಾಸ? ಇಲ್ಲೇ ವಾಸ, ಕಟಿಂಗ್ ಕ್ರಾಸ್. ಹೆಂಗಿದೆ ನಿಮ್ ಕ್ಷೇತ್ರ, ಹೆಂಗಿದೆ ಈ ಸಲ ಚುನಾವಣೆ, ಹೆಂಗಿದೆ? ಹೇಳಕ್ ಆಯ್ತಾ ಇಲ್ಲ. ಇಬ್ರು ಹೊಡೆದಾಡ್ತಾವ್ರೆ. ಯಾರ್ಯಾರು ಹೊಡೆದಾಡ್ತಾ ಇರೋದು? ಇಮ್ರಾನ್, ಜಮೀರ್ ಅಹಮದ್. ಯಾರು ಬರ್ತಾರೆ ನೋಡ್ಬೇಕು. ನಿಮ್ಗೆ ಓಟ್ ಯಾರ್ದು? ನಮ್ದು ಯಾರು ಯಾರು ಹೇಳಕ್ಕಾಯ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ. ಹೇಳಕ್ ಆಗ್ತಾ ಇಲ್ಲ, ಹಂಗಾಗದೆ ಅಂದ್ರೆ ಕನ್ಫ್ಯೂಸ್ ಆಗಿದ್ದೀರಾ? ಪಾರ್ಟಿ ಯಾವ್ದು ಹೋಗ್ಲಿ? ಪಾರ್ಟಿ ನಾವು ಜಮೀರ್ ಅಹಮದ್ಗಿನ ಹಾಕಿದ್ದು. ಈ ಸತಿ ಬದಲಾವಣೆ ಆಗ್ಬಿಟ್ಟವ್ರೆ, ಹೆಂಗ್ ಮಾಡಕ್ ಆಗುತ್ತೆ ಹೇಳಕ್ ಆಗಲ್ಲ. ಮತ್ತೆ
ಹೆಂಗಿದೆ ನಿಮ್ ಕ್ಷೇತ್ರ ಈ ಬಾದರಾಯನಪುರ ಜೆ ಜೆ ನಗರದ ಬಗ್ಗೆ ಏನಂತೀರಿ? ಏನು ಹೇಳಕ್ ಆಗಲ್ಲ ಸರ್, ಫುಲ್ ಜಾಲಿಯಾಗಿದ್ದಾರೆ. ಬಟ್ ಏನಂದ್ರೆ ನಮ್ಗೆ ಕಾಂಗ್ರೆಸ್ ಬರ್ಬೇಕು ಅಷ್ಟೇ. ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗತ್ತೆ ಅಂತೀರಾ? ಸಿದ್ದರಾಮಯ್ಯ ಬರ್ಬೇಕು ಸಿಎಂ, ಸಿದ್ದರಾಮಯ್ಯ ಆಗ್ಬೇಕು ಸಿಎಂ ಬರ್ಬೇಕು. ಸಿದ್ದರಾಮಯ್ಯ ಸಿಎಂ ಆಗ್ಬೇಕಾ? ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕಂದ್ರೆ ಸಿದ್ದರಾಮಯ್ಯ ಆಗ್ಬೇಕು, ನಮ್ಮ ಏರಿಯಾಗೆ ಜಮೀರ್ ಅಹಮದ್ ಬರ್ಬೇಕು. ಸಿದ್ದರಾಮಯ್ಯನವರು ಇಲ್ಲಿ ನಿಂತ್ಕೋಬೇಕು ನಿಂತ್ಕೋಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಬಹಳ ಸಲ ಕರೆದ್ರಲ್ಲ, ಅವರು ಬಂದಿಲ್ಲ. ಅವ್ರದ್ದು ಏನಿದೆ ರೀಸನ್ ಗೊತ್ತಿಲ್ಲ ನಮ್ಗೆ. ನಾವು ಇಷ್ಟ ಬಿಡ್ತೀನಿ, ಬಂದ್ರೆ ಇವಾಗ್ಲೇನೆ ಅವ್ರಿಗೆ ಓಟ್ ಕೊಡ್ತೀನಿ ನಾವು. ಸಿದ್ದರಾಮಯ್ಯ ಆಗಿಲ್ಲ. ಹೌದಾ? ಈ ಕ್ಷೇತ್ರದಲ್ಲಿ ಸಮಸ್ಯೆ ಅಂತಂದ್ರೆ ಏನು? ಕ್ಷೇತ್ರದಲ್ಲಿ ಸವಾಲುಗಳು ಏನು? ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಯಾವ್ದು ಕೊಮ್ಮ ಘರ್ಷಣೆ ಸಂಘರ್ಷಣೆ ಇಲ್ಲ. ಬಿಜೆಪಿ ಬಂದ್ರೆ ಕೊಮ್ಮವಾದ ಅದು ಇದು ನಡೆಯೋದು. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ಈಗ ಹೋಗ್ ನೋಡಿ, ನಮ್ಮ ಮನೆ ಮಗ ಜಮೀರ್ ಅಹಮದ್ ಅಂತಾರೆ, ಅವ್ರು ಯಾವ್ದೇ ಪಕ್ಷಕ್ಕೆ ನಿಂತ್ಕೊಂಡ್ರು ಅವ್ರಿಗೆ ಗೆಲ್ಲಿಸ್ತೀವಿ. ಬಹಳ ಮತದಿಂದ ಗೆಲ್ಲಿಸ್ತೀವಿ, ಎಲ್ಲೇ ನಿಂತ್ಕೊಂಡ್ರು ಗೆಲ್ಲಿಸ್ತೀವಿ. ಯಾಕೆ ನಿಮ್ಗೆ ಜಮೀರ್ ಅಹಮದ್ ಖಾನ್ ಅವರು ಅಂದ್ರೆ ಯಾಕೆ ಅಷ್ಟ ಇಷ್ಟ? ಯಾಕೆ ಹಂಗಿಲ್ಲ, ಅವರು ಜಾತಿ ಮತ ಭೇದ ಯಾವ್ದು ನೋಡಲ್ಲ. ಅವರು ಜಾತಿನೂ ನೋಡಲ್ಲ, ಅವ್ನು ಹಿಂದೂ ಇವ್ನು ಇವನು ಅವನು ಒಕ್ಲಿಗ ಇವನು ಶೆಡ್ಯೂಲ್ ಕ್ಯಾಸ್ಟ್ ಅವ್ನು ಮುಸ್ಲಿಂ ಅಂತ ಯಾರ ಹೋದ್ರು ಅವ್ರಿಗೆ ಇಟ್ಕೊಂತಾರೆ. ಅವ್ರದ್ದು ಏನ್ ಸಮಸ್ಯೆ ಇದೆ ಅವ್ರಿಗೆ ಪರಿಹಾರ ಮಾಡ್ತಾರೆ, ಸ್ವಂತ ಜೇಬ್ ದುಡ್ಡಿಂದ ಹಾಕಿ ಮಾಡ್ತಾರೆ. ಇಲ್ಲಿವರೆಗೂ ನಾವು ಇಷ್ಟು ವರ್ಷದಲ್ಲಿ ರಾಜಕೀಯದಲ್ಲಿ ನೋಡಿದೀವಿ, ಹಂಗೆ ದುಡ್ಡು ಖರ್ಚು ಮಾಡಿ ಬಡವ್ರಿಗೋಸ್ಕರ ದುಡ್ಡು ಖರ್ಚು ಮಾಡೋ ಯಾವ ರಾಜಕಾರಣಿನು ಇಲ್ಲ. ಓಕೆ, ಈಗೇನ್ ಪೊಲಿಟಿಕಲಿ ಮೋಟಿವೇಟೆಡ್ ದಾಳಿ ನಡೀತಿದೆ ಅವ್ರ ಮೇಲೆ ಅಂತೀರಾ? ಯಾರ್ದು ಏನು ಇಡಿ ಗಿಡಿ ಅಂತೆಲ್ಲ ಅವ್ರ ಮೇಲೆ ಮಾಡ್ತಾ ಇದಾರಲ್ಲ ಇವಾಗ? ರಾಜಕೀಯ ಮಾಡ್ತಾರ ಅವ್ರು. ಇಡಿ ಅವ್ರ ರೈಡ್ ಮಾಡಿ ಏನ್ ಸಿಕ್ತು? ಇಲ್ಲ ಇಲ್ಲ, ಇಡಿ ಅವ್ರ ರೈಡ್ ಮಾಡಿ ಏನ್ ಸಿಕ್ತು ಅವ್ರ ಮನೆಯಲ್ಲಿ? ಹೇಳಿ ಸಾಹೇಬ್ರೆ. ಏನಂದ್ರೆ ಇಡಿ ಮಾಡ್ರು ರೈಡ್ ಮಾಡ್ರು ಅವ್ರಿಗೆ ಏನು ಸಿಕ್ಕಲ್ಲ. ಫಸ್ಟ್ ಅವ್ರು ಹೆಂಗ್ ಮಾಡ್ಬೇಕು ಮಾಡ್ತಾರೆ. ಕನಕ ಆಪ್ ಹೆಂಗಿದಿರಿ? ಏನ್ ಸಮಾಚಾರ? ಯಾರಿಗೆ ಓಟು ಈ ಸಲ ನಿಮ್ದು ಓಟು? ಕಾಂಗ್ರೆಸ್ಗೆ, ಜಮೀರ್ ಅಹಮದ್ ಖಾನ್ ಅವ್ರಿಗೆ. ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತೀರಾ? ಹೆಂಗಿದಿರಿ ಅಮ್ಮ ನೀವು? ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ನೀವೇ ಹೇಳ್ಬೇಕು. ಓಟ್ ಹಾಕ್ತಿದ್ದೀರಾ ಈ ಸಲ ನೀವು? ಯಾರಿಗೆ ನಿಮ್ ಓಟ್ ಈ ಸಲ ಕೇಳ್ಬೋದಾ? ಕಾಂಗ್ರೆಸ್. ಕಾಂಗ್ರೆಸ್ ಕಾಂಗ್ರೆಸ್ ಏನಮ್ಮ ಏನು ಅಂದ್ರಿ? ಕಾಂಗ್ರೆಸ್ ಕಾಂಗ್ರೆಸ್ ಗೆ ನಿಮ್ ಓಟು? ನಿಮ್ ಓಟು ಅಮ್ಮ? ಕಾಂಗ್ರೆಸ್. ನಿಮ್ ಓಟು ಕಾಂಗ್ರೆಸ್ ಗೆ ಓಟು? ಯಾಕೆ ಕಾಂಗ್ರೆಸ್ ಗೆ ಓಟು ನಿಮ್ದು? ಏನಾದ್ರೂ ಹೆಲ್ಪ್ ಗ್ರೂಪ್ ಮಾಡ್ತಾರೆ ಅವರು, ಹೆಲ್ಪ್ಫುಲ್ ಆಗಿ ಯಾರಾದ್ರೂ ಇರ್ತಾರೆ, ನಮ್ಗೆ ಹೆಲ್ಪ್ಫುಲ್ ಏನಾದ್ರು ಮಾಡ್ತಾರೆ ಅಂತ ನಾವು ಅವ್ರಿಗೆ ಹಾಕ್ತಿವಿ. ಎಲ್ಲ ವರ್ಗದ ಜನ, ನಾನು ಅವಾಗ್ಲೇ ಹೇಳಿದೆ ಶ್ರಮಿಕ ವರ್ಗದ ಜನ ಬಹಳ ಇದ್ದಾರೆ ಇಲ್ಲಿ ಅಂತ. ಬಹಳ ದೊಡ್ಡ ಮಟ್ಟದ ಅಂತಸ್ತು ಅದು ಇದು ಮಾಡಿರುವ ವರ್ಗ ಒಂದ್ ಸ್ವಲ್ಪ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದ ಒನ್ ಹೂ ಡೈಲಿ ಸ್ಟ್ರೈವ್ಸ್ ಹಾರ್ಡ್ ಫಾರ್ ದೇರ್ ಲೈವ್ಲಿಹುಡ್ ಅವರು ಬಹಳ ಜಾಸ್ತಿ ಜನ ಇದಾರೆ. ಏನ್ ನಿಮ್ ಹೆಸರು? ನಂಜುಂಡ ಸ್ವಾಮಿ ಅವರೇ, ಹೇಗಿದ್ದೀರಿ? ಏನ್ ಸಮಾಚಾರ? ಏನ್ ಮಾಡ್ಕೊಂಡಿದ್ದೀರಿ? ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ? ಏನ್ ಬಿಸ್ನೆಸ್? ಚೈನೀಸ್ ಫುಡ್. ಯಾರಾಗ್ಬೇಕು ಅಂತ ನಿಮ್ ಶಾಸಕರು? ಜಮೀರ್ ಅಣ್ಣವ್ರೇ ಆಗ್ಬೇಕು ಅಂತ. ಜಮೀರ್ ಅಣ್ಣವ್ರೇ ಆಗ್ಬೇಕು ಅಂತ. ಓಕೆ ಓಕೆ ಓಕೆ, ಫೈನ್. ಮಂಡ್ರೆ ಏನ್ ನಿಮ್ ಹೆಸರು? ಅಯ್ಯೂಬ್ ಖಾನ್. ಅಯ್ಯೂಬ್ ಖಾನ್, ನೀವು ಕೂಡ. ಹೆಂಗಿದೆ ನಿಮ್ ಕ್ಷೇತ್ರದಲ್ಲಿ ಚುನಾವಣೆ ಈ ಸಲ? ಪರವಾಗಿಲ್ಲ, ಚೆನ್ನಾಗಿದೆ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ನಾವು ರೇಷ್ಮೆ ಕೆಲಸ ಮಾಡ್ತೀವಿ. ನಿಮ್ ಓಟ್ ಯಾರಿಗೆ? ಯಾರಿಗೋ ನಾವು ಮಿಸ್ತೀವಿ. ಓಕೆ, ತೊಂದ್ರೆ ಇಲ್ಲ, ನೀವೇನ್ ಹೇಳ್ಬೇಕು ಅಂತೇನಿಲ್ಲ, ಅದು ನಿಮ್ಮ ಡೆಮಾಕ್ರಸಿಯ ಹಕ್ಕು. ನೀವ್ ಯಾರಿಗಾನ ಓಟ್ ಹಾಕ್ಬೋದು. ಈಗಿನ ಶಾಸಕರು ನಿಮ್ಗೆ ತೃಪ್ತಿ ತಂದಿದಾರಾ? ತಂದಿದ್ದಾರೆ. ಈಗಿನ ಶಾಸಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಿಮ್ಗೆ ಜಮೀರ್ ಅವ್ರ ಬಗ್ಗೆ? ಸಾಹೇಬ್ರೆ ಏನ್ ನಿಮ್ ಹೆಸರು? ಸಾದಿಕ್ ಪಾಷಾ. ಸಾದಿಕ್ ಪಾಷಾ, ಎಷ್ಟು ವರ್ಷ ಆಯ್ತು ಅಂಗಡಿ ಇಟ್ಟು? 27. 27 ವರ್ಷ ಆಯ್ತು ಸರ್ವಿಸ್ ಮಾಡ್ತಾ ಇದ್ರಿ? ಇಲ್ಲೇ ಇದೀರಿ? ಇಲ್ಲ ಇಲ್ಲ, ಇಲ್ಲಿ ಬಂದು 2 ವರ್ಷ ಆಯ್ತು. ಇಲ್ಲಿ ಬಂದು 2 ವರ್ಷ ಆಯ್ತು. ಮುಂಚೆ ಎಲ್ಲಿದ್ರಿ? ಮುಂಚೆ ಹಳೆಗುಡ್ದಲ್ಲಿ. ಹಳೆಗುಡ್ದಲ್ಲಿ ಇಲ್ಲಿದ್ರಿ? ಓಕೆ. ಹೆಂಗಿದೆ ನಿಮ್ ಕ್ಷೇತ್ರ? ಇಲ್ಲಿದ್ಯಾ ನಿಮ್ ಓಟು ಈ ಸಲ? ಹೆಂಗಿದೆ ಈ ಸಲ ಕ್ಷೇತ್ರ? ಯಾರಿಗೆ ಓಟು ನಿಮ್ದು? ಬಿಟ್ಕೊಡಲ್ಲ ನೀವು ಸಾಹೇಬ್ರೆ. ಈ ಸಲ ಇರೋ ಶಾಸಕರು ನಿಮಗೆ ತೃಪ್ತಿ ತಂದಿದಾರಾ? ಓಕೆ, ಬಿಟ್ಕೊಡ್ರಲ್ಲ ಅಲ್ಲೇನೆ ಮತ್ತೆ ಯಾರು ಓಟು ಅಂತ. ಥ್ಯಾಂಕ್ ಯು ಶಾಸಕರೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾತಾಡಿ ಬನ್ನಿ, ಯಾರು ಓಟ್ ಹಾಕ್ತೀರಿ? ಯಾರಿಗೆ ಇಷ್ಟ ನಿಮಗೆ? ಕಾಂಗ್ರೆಸ್ ಗೋ ಯಾವ್ದಕ್ಕೂ ಅಂದ್ರೆ ಯಾವ್ದನ್ನ ಒಂದ್ ಹೇಳ್ಬೇಕಲ್ಲ ಅಜ್ಜಿ. ನೀವು ಕಾಂಗ್ರೆಸ್ ಹಾಕ್ತೀರಾ? ಆಕೆ ಅಜ್ಜಿ. ಓಕೆ, ಥ್ಯಾಂಕ್ ಯು. ನಿಮ್ ಕ್ಷೇತ್ರ ಹೆಂಗಿದೆ? ನಿಮ್ ಶಾಸಕರ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಒಳ್ಳೆಯವರೇ ಇದಾರೆ ನಿಮ್ ಶಾಸಕರು ಅಂತ. ಓಕೆ, ಗುಡ್ ಗುಡ್. ಸೊ ಈ ಸಲವೂ ಕೂಡ
ಈಗ ಪ್ರಸ್ತುತ ಯಾರಿದ್ದಾರೆ ಶಾಸಕರು ಅವರಿಗೆ ನನ್ನ ಇಮೋಟು. ಹೌದು ಸರ್. ಓಕೆ, ವಂಡರ್ಫುಲ್. ಈಗ ನಾವಿರೋದು ಜಗಜೀವನ್ ರಾಮ್ ನಗರ ಅಥವಾ ಪಾದ್ರಾಯನ್ಪುರ. ಇದು ಬಾಬು ಜಗಜೀವನ ರಾಮ್ ಸರ್ಕಲ್. ಇಲ್ಲಿ ಒಂದಿಷ್ಟು ಜನರನ್ನ ಮಾತನಾಡಿಸೋ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಇಲ್ಲೊಬ್ಬರು ಅಜ್ಜಿ ಇದ್ದಾರೆ, ಅಜ್ಜಿನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಅಜ್ಜಿ ಚೆನ್ನಾಗಿದ್ದೀರಾ? ಯಾರು ಗೊತ್ತಾಗ್ತೀರಾ ಈ ಸಲ ಸಾಹೇಬ್ರೆ? ಹೆಂಗಿದ್ದೀರಿ ನೀವು? ಬನ್ನಿ ಸಾಹೇಬ್ರೆ, ನೀವು ಚೆನ್ನಾಗಿದ್ದೀರಿ ನೋಡಕ್ಕೆ. ನೀವು ಹ್ಯಾಂಡ್ಸಮ್ ಆಗಿದ್ದೀರಿ. ಯಾರು ಯಾರು ಕೊಟ್ಟು ನಿಮ್ದು ಈ ಸಲ? ಬಿಜೆಪಿಗೆ ಒಂದು ಬಿಟ್ಟು ಎಲ್ಲರಿಗೂ ಓಟ್ ಕೊಡ್ತೀನಿ. ಯಾಕಂದ್ರೆ ಈ ಸರ್ಕಾರ ಮೋಸದ ಸರ್ಕಾರ ಬಂದಾಗಿಂದ ಎಲ್ಗೊಂಟೋಯ್ತು ಗ್ಯಾಸಿನ ಬೆಲೆ, ಎಲ್ಲೋಯ್ತು ಎಣ್ಣೆ ಬೆಲೆ, ಏನ್ ತಗೊಂಡು ತಿನ್ನಂಗಿಲ್ಲ, ಸ್ಕೂಲ್ ಕಾಲೇಜಸ್ ನಲ್ಲಿ ಫೀಸಸ್ ಹೈಕ್, ಮಕ್ಳಿಗೆ ಓದ್ಸಕ್ ಆಯ್ತಾ ಇಲ್ಲ, ಬಡತನ ಹಂಗೆ ನಮ್ಗಿದು ಹಿಂಡ್ಕೊಂಡ್ಬಿಡ್ತಾ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಯಾ ಗಾಂಧಿ ಬಗ್ಗೆನು ಇಲ್ಲ ರೀ. ನನ್ನ ಅಭಿಪ್ರಾಯ ಅಡಾನಿ ಬಗ್ಗೆ ಇದೆ, ನನ್ನ ಅಭಿಪ್ರಾಯ ಅಂಬಾನಿ ಬಗ್ಗೆ ಇದೆ, ನಮ್ಮ ಮಲ್ಯಾ ಬಗ್ಗೆ ಇದೆ. ಎಲ್ಲ ತಗೊಂಡು ಹೋಗ್ಬಿಟ್ರು. ನಾವು 3,000 ಕಟ್ಟಿಲ್ಲ ಅಂದ್ರೆ ಗಾಡಿ ಎತ್ಕೊಂಡು ಹೋಯ್ತಾರೆ. ಕೋಟ್ಯಾನ್ ರೂಪಾಯಿ ತಗೊಂಡು ಹೋದ್ರೆ ಅವ್ರು ಏನು ಮಾಡಲ್ಲ. ಯಾವ ಸರ್ಕಾರಕ್ಕೆ ನಾವು ಹೇಳ್ಬೇಕು ಏನು ಗೊತ್ತಿಲ್ಲ. ಸುಮ್ನೆ ನೋಡ್ಕೊಂಡು ತಮಾಷೆ ನೋಡ್ತಾ ಇದೀವಿ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಹೆಂಗಿದ್ದೀರಿ, ಏನ್ ನಿಮ್ಮ ಹೆಸರು? ವೆಂಕಟೇಶ್ ಅವರೇ, ಇದೇ ಕ್ಷೇತ್ರನ ನಿಮ್ದು? ಎಲ್ಲಿ ಮನೆ? ಮನೆ ಇಲ್ಲಿ ಡೌನ್ ಅಲ್ಲಿ. ಹೆಂಗಿದೆ ಈ ರಾಜಕೀಯ ಜಿದ್ದಾಜಿದ್ದೆ ಹೆಂಗಿದೆ ಇಲ್ಲಿ? ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಿಮ್ಗೆ. ಏ ಗೊತ್ತಿಲ್ಲ ಅಂದ್ರೆ ಹೆಂಗೆ ಸಾಹೇಬ್ರೆ ಓಟ್ ಹಾಕೋರ್ ನೀವು? ಸಂಜೆ ಬರೋ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ಕೇಳಕ್ ಹೋಗಲ್ಲ. ಹಾ, ಬಹಳ ಬುದ್ಧಿವಂತರಿದ್ದೀರ ನೀವು. ಇಲ್ಲೊಬ್ರು ಯಜಮಾನ್ ಇದಾರೆ, ಯಜಮಾನ್ ಮಾತಾಡ್ತಾರ. ಯಜಮಾನ್ರೆ, ನಿಮ್ ಸ್ಮೈಲ್ ಬಹಳ ಚೆನ್ನಾಗಿದೆಯಲ್ಲ ಯಜಮಾನ್ರೆ. ಕನ್ನಡ ನೈಯಾತ ಸ್ವಲ್ಪ 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 ಮಾತಾಡ್ಬೇಕು ನೀವು ಕನ್ನಡ. ಹೆಂಗೆ ನೀವು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಲ್ಲ ಅಂದ್ರೆ ಹೆಂಗೆ ಸಾಹೇಬ್? ನೀವು ಟ್ರೈ ಮಾಡ್ಬೇಕು ನೀವು ಕನ್ನಡ ಮಾತಾಡೋದಕ್ಕೆ. ನೆಕ್ಸ್ಟ್ ಟೈಮ್ ಇಂದ ಮಾತಾಡ್ಬೇಕು ಕನ್ನಡದಲ್ಲಿ, ನೀವು ಕಲಿಬೇಕು ಕನ್ನಡ ನೀವು. ಓಕೆ, ನೀವು ಬೆಂಗಳೂರಲ್ಲಿ ಇದ್ದೀರಿ, ಚಾಮರಾಜಪೇಟೆಯಲ್ಲಿ ಇದ್ದೀರಿ, ಪಾದ್ರಾಯನ್ಪುರದಲ್ಲಿ ಇದ್ದೀರಿ, ಕನ್ನಡ ಮಾತಾಡ್ಬೇಕು ನೀವು. ಗೋರಿಪಾಳ್ಯ, ಪಾದ್ರಾಯನ್ಪುರ ಅಥವಾ ಜಗಜೀವನ್ ರಾಮ್ ನಗರ ಅಥವಾ ಚಾಮರಾಜಪೇಟೆಯ ಬಹುತೇಕ ವಾರ್ಡ್ಗಳಿಗೆ ನೀವು ಹೋದರೆ ಜಮೀರ್ ಅಹಮದ್ ಖಾನ್ ಅವರ ಪರವಾದಂಥ ಒಲವು ನಿಮಗೆ ಕಂಡುಬರುತ್ತೆ. ಆದರೆ ಇದು ಕೇವಲ ಧರ್ಮ ಅಥವಾ ಜಾತಿಗೆ ಸೀಮಿತವಾದಂಥ ಓಟ್ಗಳ ಅಥವಾ ಡೆವಲಪ್ಮೆಂಟ್ಗೆ ಸೀಮಿತವಾದಂಥ ಓಟ್ಗಳ ಅನ್ನೋದು ನನಗೆ ಈ ಕ್ಷಣಕ್ಕೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕಾರಣ ಏನು ಅಂದರೆ, ಕಿರಿದಾದಂಥ ಭಾಳ ಚಿಕ್ಕ ಚಿಕ್ಕದಾದಂಥ ರಸ್ತೆಗಳು, ಜೊತೆಗೆ ಭಾಳ ಇಕ್ಕಟ್ಟು ಪ್ರದೇಶ, ಮತ್ತು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗಕ್ಕೆ ಸೇರಿದಂಥ ಶ್ರಮಿಕ ವರ್ಗವೇ ಜಾಸ್ತಿ ಇರುವ ಜಾಗ. ಸಾಹೇಬ್ರೆ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಧನರಾಜ್ ಅಂತ. ಓಕೆ, ಬಟ್ಟೆ ಹೊಲಿತೀರಿ ತಾವು? ಬಟ್ಟೆ ಹೊಲಿತೀರಿ. ಹೆಂಗಿದೆ ನಿಮ್ಮ ಕ್ಷೇತ್ರ? ಮಾಮೂಲಿ ಆಗೈತೆ. ಯಾರಿಗೆ ನಿಮ್ಮ ನೋಟಿಸ್ ಅಲ್ಲ? ಪ್ರೆಸಿಡೆಂಟ್ ಎಂಎಲ್ಎ ಅವರೇ. ಓಕೆ, ನಿನ್ನ ಅವರೇ ಮಾಡ್ತಾ ಇದ್ದೀನಿ. ಏನೇನು ಒಳ್ಳೆ ಕೆಲಸ ಆಗಿದೆ ಅವರಿಂದ? ಏನೇನು ಒಳ್ಳೆ ಕೆಲಸ ಆಗಿದೆ? ಒಳ್ಳೆ ಕೆಲಸ ಅಂದ್ರೆ ಸ್ವಲ್ಪ ರೋಡ್ಗಳು ಹಾಕ್ಸವ್ರೆ, ಆಮ್ಯಾಕ ಹಾಸ್ಪಿಟಲ್ ಸ್ವಲ್ಪ ಕೋವಿಡ್ ಟೈಮಲ್ಲಿ ಸ್ವಲ್ಪ ಎಲ್ಲ ಸಹಾಯ ಮಾಡಿದ್ದಾರೆ. ಇಲ್ಲ, ಮೈಂಡಲ್ಲಿ ಒಂದು ಅನ್ಕೊಂಡಿರ್ತೀವಿ, ಅಲ್ಲಿಗೆ ಹೋದ್ಮೇಲೆ ಯಾರಿಗೆ ಆಗ್ತೀವೋ ಅದು. ಮೈಂಡಲ್ಲಿ ಏನು ಅನ್ಕೊಂಡಿದ್ದಾರೆ ಹೇಳಿ ಹೋಗ್ಲಿ. ಏನು ಅನ್ಕೊಂಡಿದ್ದೀವಿ ಸರ್, ಏನು ಅನ್ಕೊಂಡಿಲ್ಲ. ಮೈಂಡಲ್ಲಿ ಏನು ಅನ್ಕೊಂಡಿದ್ದೀರಾ ಸರ್? ಈಗ ಅಭಿವೃದ್ಧಿ ಆಗೋರ್ ಜಮೀರ್ ಅವ್ರಿಗೆ ಓಟ್ ಆಗ್ಬೇಕು. ಜಮೀರ್ ಅವರಿಗೆ ಓಟ್ ಹಾಕ್ಬೇಕು ಅಂತ. ಇಮ್ರಾನ್ ಪಾಷ ಅವರು ಸ್ವಲ್ಪ ಫೈಟ್ ಇದ್ದಾರೆ, ಅವ್ರದ್ದು ಫೈಟ್ ಇದೆ ಇಮ್ರಾನ್ ಪಾಷ ಅವ್ರದ್ದು. ಓಕೆ, ಗುಡ್, ಥ್ಯಾಂಕ್ ಯು. ಬಹಳ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ನ ಕನ್ಸಾಲಿಡೇಟೆಡ್ ಓಟ್ಗಳಿರುವ ಜಾಗಗಳಲ್ಲಿ ಅಭಿವೃದ್ಧಿ ಅನ್ನುವುದಕ್ಕಿಂತ ಮುಖ್ಯವಾಗಿ ನನಗೆ ರಿಲಿಜಿಯನ್ ಮತ್ತು ರಿಲಿಜಿಯಸ್ ಪಾಲಿಟಿಕ್ಸ್ ಭಾಳ ದೊಡ್ಡ ಮಟ್ಟದಲ್ಲಿ ಪ್ಲೇ ಮಾಡ್ತಿದೆ ಅಂತ ಅನ್ಸುತ್ತೆ. ಕಾರಣ ಈ ಏರಿಯಾ ನೀವು ಗಮನಿಸ್ಬೋದು, ಈ ಏರಿಯಾನ ಇದು ರಾಯ್ಪುರ ವಾರ್ಡು, ನಾನಿರೋದು ಇವಾಗ ಇಟ್ಸ್ ಎ ರಾಯ್ಪುರ ವಾರ್ಡ್. ನಿಮಗೆ ಎಲ್ಲೂ ನೋಡಿದ್ರೂ ಕೂಡ ಕ್ಲೀನ್ಲಿನೆಸ್ ಕಾಣಿಸೋದಿಲ್ಲ, ನಿಮಗೆ ಸಿಕ್ಕಾಪಟ್ಟೆ ಗಲೀಜು ಕಾಣಿಸುತ್ತೆ. ನಿಮಗೆ
ಜೊತೆಗೆ ಅಲ್ಲಿ ಇಲ್ಲಿ ಕಂಪ್ಲೀಟ್ಲಿ ಕಸ ಹಾಕಿರೋದು ಕಾಣಿಸುತ್ತೆ ನಿಮಗೆ. ಈಗ ನಾವು ಬಿಜೆಪಿಯ ಪಾಕೆಟ್ಗಳು ಅಂತ ಕರೆಸ್ಕೊಳ್ಳುವ ಏರಿಯಾಗಳು ಕೂಡ ಖಂಡಿತ ಇದ್ದಾವೆ. ರಾಘವೇಂದ್ರ ಕಾಲೋನಿ, ಸೀತಾಪತಿ ಅಗ್ರಹಾರ, ಆಜಾದ್ ನಗರದ ಕೆಲವು ಭಾಗಗಳು ಹಾಗೂ ಇನ್ನುಳಿದ ಕೆಲವು ಪ್ರದೇಶಗಳು. ಇಲ್ಲಿ ನಮಗೆ ವೋಟ್ ಹೆಂಗೆ ಡಿವೈಡ್ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತವೆ. ಆ ಏರಿಯಾಗಳಿಗೆ ಹೋಗೋಣ. ಅಲ್ಲಿನ ಮತದಾರರ ಅಭಿಮತ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರುವ ಈ ಸಂದರ್ಭದಲ್ಲಿಯೇ ಇದೇ ಕ್ಷೇತ್ರದ ಶಾಸಕರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಕರೆಸ್ಕೊಂಡದೆ. ಅವರು ಒಬ್ಬರಿಂದ ಸಾಲ ಪಡ್ಕೊಂಡಿದ್ರು, ಆ ಸಾಲದ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ ಕ್ಷೇತ್ರದ ಶಾಸಕರನ್ನ ಕರೆಸ್ಕೊಂಡಿದೆ. ಅಫ್ಕೋರ್ಸ್ ಕಳೆದ ಹಲವು ತಿಂಗಳುಗಳಿಂದ ಶಾಸಕರು ಏನು ಹೇಳ್ತಾರೆ ಅಂತಂದರೆ, ನನ್ನ ಮೇಲೆ ಪೊಲಿಟಿಕಲಿ ಮೋಟಿವೇಟೆಡ್ ದಾಳಿಗಳನ್ನು ನಡೆಸ್ತಾ ಇದ್ದಾರೆ ಅಂತ. ಮತ ಹಾಕುವುದನ್ನು ಮರೆಯಬೇಡಿ, ಮರೆಯದಿರಿ, ಮರೆತು ನಿರಾಶರಾಗದಿರಿ. ಹೀಗೆ ಹೇಳೋದಕ್ಕೆ ನಾವು ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯಲ್ಲಿದ್ದೀವಿ. ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದೆ ನಾವಿದ್ದೀವಿ. ರಾಘವೇಂದ್ರ ಕಾಲೋನಿ, ಆಜಾದ್ ನಗರದ ಕೆಲವು ಭಾಗಗಳು, ಟಿ ಆರ್ ಮಿಲ್ಲು ಹಾಗೂ ಇನ್ನಿತರ ಪ್ರದೇಶಗಳು, ಚಾಮರಾಜಪೇಟೆ ಏರಿಯಾದಲ್ಲಿ ಬಿ ಜೆ ಪಿಯ ವೋಟ್ಗಳು ಬಹಳ ಕನ್ಸಾಲಿಡೇಟ್ ಆಗಿರುವ ಏರಿಯಾಗಳು. ಸಾಹೇಬ್ರೆ, ನಿಮ್ಮ ಹೆಸರೇನು? ಗುರುರಾಜ್. ಗುರುರಾಜರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಇಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ನಿಮ್ಮದು, ಇಲ್ಲೇ ವೋಟಿಂಗ್ ಇದೆಯಾ ನಿಮ್ಮದು? ಯಾರಿಗೆ ಈ ಸಲ ನಿಮ್ಮ ಮತ? ಇನ್ನೂ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಆಗಿದೆ ಯಾವ ಕಡೆ ಅಂತ. ಓಕೆ, ಕಾಂಗ್ರೆಸ್ನಿಂದ ಜಮೀರ್ ಅಹಮದ್ ಕಡೆ ಬಂದಿದ್ದಾರೆ, ಬಿಜೆಪಿ ಕಡೆಯಿಂದ ಬಂದಿದ್ದಾರೆ, ಇನ್ನ ಯಾವ್ದು ಅಂತ ಗೊತ್ತಿಲ್ಲ. ನೋಡ್ಕೊಂಡು ಅಭ್ಯರ್ಥಿ ನೋಡ್ಕೊಂಡು ಆಗ್ಬೇಕು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗ್ಬೇಕು? ನಿಮ್ ರೋಡ್ ನಲ್ಲಿ ಏನ್ ಕೆಲಸ ಆಗ್ಬೇಕಮ್ಮ? ನಮ್ಮ ರೋಡ್ ಅಲ್ಲಿ ರೋಡ್ ಎಲ್ಲ ಸರಿ ಆಗ್ಬೇಕು ಸರ್. ಫಸ್ಟ್ ಎಲ್ಲ ಮೂರ್ ದಿನಕ್ಕೂ ಅದು ಕಿತ್ತೋಗಿರ್ತದೆ, ಯಾವನ ಬಂದು ಬೀಳ್ತಾ ಇರ್ತಾರಲ್ಲಿ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸ್ತಾರೆ, ಅದೆಲ್ಲ ಸ್ವಲ್ಪ ಸರಿಯಾಗ್ಬೇಕು ನಮ್ದು. ಓಕೆ ಓಕೆ. ಮತ್ತೆ ನೀರು ಸರಿಯಾಗಿ ಬರ್ಬೇಕು ನಮ್ಗೆ. ಓಕೆ ಓಕೆ ಓಕೆ. ಎಂಥವ್ರು ಬಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೋದು ಅಂತ ತಮ್ಗನ್ಸುತ್ತಮ್ಮ? ಒಳ್ಳೆ ಕೆಲಸ ಮಾಡೋರು ಬರಬೇಕು, ದೇಶದ ಬಗ್ಗೆ ಗಮನ ಇರಬೇಕು. ದೇಶದ ಬಗ್ಗೆ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ರೋಡ್ ಬಗ್ಗೆ ಅಂತೂ ಚೆನ್ನಾಗಿ ಗಮನ ಇರಲಿ. ಪ್ರತಿಯೊಬ್ಬರು ಮಾಡಿದ್ರೆ ದೇಶ ಆಟೋಮೆಟಿಕ್ ಚೆನ್ನಾಗಾಗ್ತದಲ್ವಾ? ರೈಟ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ನಾನು ವೋಟಿಂಗ್ ಪವರ್ ಯಾವಾಗ 18 ವರ್ಷದಿಂದ ಇನ್ನೂವರೆಗೂ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನನ್ಗೆ ನಂಗೆ ಕಣ್ಣು ತೆರೆದಿದ್ದು ಅಂದ್ರೆ ಈಗ ಒಂದ್ 2 ವರ್ಷದಿಂದ. ಓ ಗುಡ್. ನಾನು ಅವಾಗಿಂದ ಮೋದಿಜಿಯವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್. ಓಕೆ, ಮೋದಿಜಿ ಅವರಲ್ಲಿ ಏನ್ ಇಷ್ಟ ಆಗಿದೆ ನಿಮಗೆ? ಏನ್ ಇಷ್ಟ ಆಗಿದೆ ಅಂದ್ರೆ ನಮ್ ಕಡೆ ಎಲ್ಲ ಬಯಲು ಶೌಚಾಲಯ ಒಂದು, ಈಗ ಮನೆಗೊಂದು ಶೌಚಾಲಯ ಬಂದಿದೆ. ನಾವು ಹೊರಗಡೆ ಹೋಗ್ತಿದೀವಿ ಸರ್. ಇನ್ನೊಂದು, ಸ್ವಲ್ಪ ಜನಸಂಖ್ಯೆ ಈಗ ಕುಡಿಯೋದನ್ನ ಕಮ್ಮಿ ಮಾಡ್ತಿದ್ದಾರೆ. ಇನ್ನು ಆಲ್ಮೋಸ್ಟ್ ಪೂರಾ ನಮ್ಗೆ ಈ ದೇಶ ಅಂದ್ರೆ ಸರಾಯಿ ಮುಕ್ತ ದೇಶ ಮಾಡಿದ್ರೆ ಇನ್ನೂ ಒಳ್ಳೇದು ಸರ್. ಸರ್ ನಮಸ್ತೆ, ಏನ್ ನಿಮ್ ಹೆಸರು? ಕೇಶವ್ ಅಂತೇಳಿ, ಚಾಮರಾಜಪೇಟೆ ಬಿಜೆಪಿ ಮಂಡಳ ಅಧ್ಯಕ್ಷ. ಚಾಮರಾಜಪೇಟೆ ಬಿಜೆಪಿ ಮಂಡಳ ಅಧ್ಯಕ್ಷರಾಗಿದ್ದೀರಿ. ಓಕೆ, ಹೆಂಗಿದೆ ಈ ಸಲ ಬಿಜೆಪಿ, ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಿ? ಯಾರು ನಿಮ್ಮ ಕ್ಯಾಂಡಿಡೇಟ್, ಯಾರು ಬೈದಿವೆ ಫಸ್ಟ್ ಆಫ್ ಆಲ್? ಪಕ್ಷ ಕ್ಯಾಂಡಿಡೇಟ್ ಯಾರೇ ಕೊಡಲು ನಾವು ಇನ್ನೂ ಭಾರತೀಯ ಜನತಾ ಪಕ್ಷ ಈ ಸಲ ಬೂತ್ ಮಟ್ಟದಲ್ಲಿ ಈಗಾಗಲೇ ಕಳೆದ ಒಂದು 3 ತಿಂಗಳಿಂದ ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ವಾರ್ಡಲ್ಲೂ, ಪ್ರತಿಯೊಂದು ಬೂತ್ ಮಟ್ಟದ, ಪ್ರತಿಯೊಂದು ಮನೆ ಮನೆಯಲ್ಲೂ ಭೇಟಿ ನೀಡಿ ನಾವೆಲ್ಲ ಕೂಡ ಕಳೆದ 18 ವರ್ಷಗಳಿಂದ ಏನು ಈ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಿಲ್ಲ ಅನ್ನೋ ಒಂದು ಮಾತುಗಳನ್ನು ತಂದುಕೊಂಡೋಗಿ ಜನರ ಮನದಟ್ಟು ಮಾಡ್ತಾ ಇದ್ದೀವಿ. ಹಾಗಾಗಿ ಖಂಡಿತವಾಗ್ಲೂ ಈ ಸಲ ನಾವು ಭಾರತೀಯ ಜನತಾ ಪಕ್ಷ ಈ ಒಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬೆಲ್ಲ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾವಾಗ ನೋಡಿದ್ರು ಥರ್ಡ್ ಮೇನ್ ಫಿಫ್ತ್ ಕ್ರಾಸಲ್ಲಿ ಯಾವಾಗೂ ಗಾಂಜಾಗಳು CCP ಕ್ಯಾಮ್ರಾ ಹೊಡೆದಾಕ್ಬಿಡ್ತಾರೆ. ಅದು ಈ ಶಾಸಕ ಇರೋ ಟೈಮಲ್ಲೇ ಹಂಗೆ ಮಾಡ್ತಾರೆ. ಶಾಸಕ ಕಿವಿಗೆ ಹಾಕ್ಕೊಳ್ಳಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಾವೆಲ್ಲ ಕಾರ್ಯಕರ್ತರೆಲ್ಲ ಇಷ್ಟಪಟ್ಟು ಒಬ್ಬರನ್ನ ಸುನೀಲ್ ಕುಮಾರ್ ಜಿಗೆ ನಾವು ಇಷ್ಟಪಟ್ಟು ಆಯ್ಕೆ ಮಾಡಿದ್ದೀವಿ. ಅವ್ರನ್ನ ಜನಗಳ ಆಶೀರ್ವಾದ ಇದೆ, 100% ನಾವು ಗೆಲ್ಲ ತೋರಿಸ್ತೀವಿ ಅವ್ರ ಮೇಲೆ. ಅವ್ರು ಮಾಡಿರೋ ಡೆವಲಪ್ಮೆಂಟ್ ಇಡೀ ಏರಿಯಾ ಗೊತ್ತಿದೆ. 20 ವರ್ಷದಿಂದ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಂದು ಒಳ್ಳೆ ಸ್ಕೂಲ್ ಇಲ್ಲ,
ಒಳ್ಳೇದು ಏನೂ ಮಾಡಿಲ್ಲ ಅವರು. ಒಂದು ರೋಡ್ ಇಲ್ಲ, ಒಂದು ಸ್ಯಾನಿಟ್ರಿ ಇಲ್ಲ. ಚೆಲ್ವಾದಿಪಾಳೆ ಒಳಗಡೆ ಹೋಗಿ ಸರ್, ಸ್ಯಾನಿಟ್ರಿ ಇಲ್ಲ ಸರ್, ಕುಡಿಯೋ ನೀರು ಫೆಸಿಲಿಟಿ ಇಲ್ಲ. 20 ವರ್ಷದಿಂದ ಶಾಸಕರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಮಲಗಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಹೋಗೋದು, ಯಾರಿಗೋ ಒಂದು 2 ಲಕ್ಷ ಕೊಡೋದು, ಅವ್ರ ಕಡೆಯವ್ರಿಗೆ ಮನೆಗೆ ಹೋಗ್ಬಿಡೋದಲ್ಲ. ಗೋಪುರಕ್ಕೆ ಕೊಟ್ಟರು, ಅದಕ್ಕೆ ಕೊಟ್ಟರು, ಎಲ್ಲಿಂದ ಕೊಟ್ಟರು? ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆಯಿಂದ ಹಣ ತಂದು ಒಂದು ಗೋಪುರಕ್ಕೆ ಕೊಟ್ಬಿಟ್ರೆ ಮಾತ್ರಕ್ಕೆ ಅವ್ರ ಮನೆಯಿಂದ ಅಂತ ಅಂದ್ಕೊಡ್ತಿಲ್ವಲ್ಲ. ಈ ಸಲ ಚಾಮರಾಜಪೇಟೆಯಲ್ಲಿ ಶಾಸಕರಾಗಿ ಜಮೀರ್ ಅಹಮದ್ ಅವ್ರು ಬರ್ತಾರ, ಸುನೀಲ್ ಅವ್ರು ಬರ್ತಾರ? ಬಿಜೆಪಿ ಪಾರ್ಟಿಯಿಂದ ಯಾರಿಗೆ ಕೊಟ್ಟರು ಗೆದ್ದೇ ಗೆಲ್ಸಿ? ನಿಮಗೆ ರಾಘವೇಂದ್ರ ಕಾಲೋನಿ, ಟಿ ಆರ್ ಮಿಲ್ಲು ಅಥವಾ ಆಜಾದ್ ನಗರದ ಕೆಲವು ಜಾಗಗಳು, ನಾಟ್ ಕಂಪ್ಲೀಟ್ಲಿ, ಕೆಲವು ಜಾಗಗಳಲ್ಲಿ ಬಿಜೆಪಿಯ ಪರವಾದಂಥ ಒಲವು, ಮುಖ್ಯವಾಗಿ ಹಿಂದುತ್ವದ ಪರವಾದಂಥ ಒಲವು ಇದ್ದೇ ಇದೆ. ಇದು ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಅಂತ ಅನ್ನಿಸಿದ್ರೂ ಕೂಡ ಕಾಂಗ್ರೆಸ್ ಸೀಮ್ಸ್ ಟು ಹ್ಯಾವ್ ಎನ್ ಎಡ್ಜ್. ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಸೀಮ್ಸ್ ಟು ಹ್ಯಾವ್ ಎನ್ ಎಡ್ಜ್. ಕಾದ್ ನೋಡೋಣ. ಸೈಲೆಂಟ್ ಸುನೀಲ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರಂತೆ, ಕ್ಯಾಂಡಿಡೇಚರ್ ಏನಾಗುತ್ತೆ ಗೊತ್ತಿಲ್ಲ. ಆ ಕ್ಯಾಂಡಿಡೇಚರ್ ಬಗ್ಗೆಯೂ 100 ಪ್ರಶ್ನೆಗಳು ಖಂಡಿತ ಇದ್ದಾವೆ. ಬಟ್ ಒಂದಂತೂ ಮುಖ್ಯ, ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆಗಳು 100 ಇದ್ದಾವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಸಲದ ಚುನಾವಣೆ ಬಹುಶಃ ಚಾಮರಾಜಪೇಟೆಯಲ್ಲಿ ಧರ್ಮಾಧಾರಿತ ಚುನಾವಣೆ ಆಗಬಹುದು, ಡಿವೈಡ್ ಆಗಬಹುದು, ಆಗದಿರ್ಬೋದು. ಟೈಮ್ ಇಲ್ಲ ಅನ್ಸರ್, ಪವರ್ ಟಿ ವಿ ಇದು ನಿಮ್ಮ ಶಕ್ತಿ.